ಬರದ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ ಒಂದು ವಿಶೇಷವಾದಂತಹ ಅಭಿಯಾನವನ್ನು ಇವತ್ತಿನಿಂದ ಆರಂಭಿಸಿರುವಂಥದ್ದು. ನೀರಿಗೆ ಬರ ಕಣ್ಣೀರು ಹಾಕಬೇಕು ಅನ್ನೋ ಮಟ್ಟಕ್ಕೆ ಬಂದು ತಲುಪಿರುವಂತಹ ಇಂದಿನ ಪರಿಸ್ಥಿತಿಯಲ್ಲಿ ಬೆಂಗಳೂರು ಜನ ಯಾವುದೋ ಅನ್ಯ ಗ್ರಹದ ಕತೆ ಹೇಳ್ತಿದ್ದಾರನೋ ಅನ್ನುವಂಥ ಒಂದು ಪರಿಸ್ಥಿತಿ. ಆದರೆ ಬೆಂಗಳೂರಿನ ಜನ ಬೆಚ್ಚಿ ಬಿಡಬೇಕಾದಂತಹ ವಿಚಾರ ಇದು. ಅಪಾಯ ಆಕಸ್ಮಿಕವೇಗನಲ್ಲ, ಅನಿರೀಕ್ಷಿತವೂ ಅಲ್ಲ, ಭೀಕರತೆ ಸೃಷ್ಟಿಯಾಗುತ್ತೆ ಅನ್ನೋ ಸುಳಿವು ಕಾವೇರಿ ಗಲಾಟೆ ವೇಳೆಯಲ್ಲೇ ಸಿಕ್ಕಿತ್ತು. ಈಗ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಇದು ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರು, ರಾಮನಗರ, ಚಾಮರಾಜನಗರ, ಹಾಸನಕ್ಕೂ ಇದೇ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಕುರಿತು ವಿಶೇಷವಾದಂತಹ ವರದಿಯನ್ನು ನೋಡೋಣ ಬನ್ನಿ. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆ. ಇದೇನಾದರೂ ಭರ್ತಿ ತುಂಬಿದ್ದರೆ ಹೀಗಿರುತ್ತಿತ್ತು. ಈಗ ಹೀಗಿದೆ ನೋಡಿ, ಅದು ಅಣೆಕಟ್ಟೆಯಂತೆ ಕಾಣುತ್ತಿಲ್ಲ, ಒಣಗಿದ ಹೊಲಗದ್ದೆಯಂತೆ ಕಾಣುತ್ತಿದೆ. ಇದೇ ಅಣೆಕಟ್ಟೆಯಿಂದ ಕರ್ನಾಟಕ ಸರ್ಕಾರ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರಗಳ ಜನರಿಗೆ ಕುಡಿಯುವ ನೀರು ಒದಗಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶವನ್ನ ಚಾಚೂ ತಪ್ಪದೇ ಪಾಲಿಸಿದ ಪರಿಣಾಮ ಇದು. ಅತ್ತ ರೈತರಿಗೂ ಕೊಡಲಿಲ್ಲ, ಇತ್ತ ಕುಡಿಯುವ ನೀರಿಗೂ ಇಲ್ಲ. ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಎಷ್ಟಿದೆ ಅಂತ ನೋಡೋದಾದ್ರೆ ಡ್ಯಾಂನ ಎತ್ತರ 124.80 ಅಡಿ, ಈಗ ಇರುವುದು 78.94 ಅಡಿ, ಸಾಮರ್ಥ್ಯ ಇರೋದು 49.45 ಟಿಎಂಸಿ, ಈಗ ಇರುವುದು 10 ಟಿಎಂಸಿ. ಡೆಡ್ ಸ್ಟೋರೇಜ್ 4.7 ಟಿಎಂಸಿ, ಬಳಕೆಗೆ ಇರುವುದು ಕೇವಲ 5.6 ಟಿಎಂಸಿ. ಇದು ಪರಿಸ್ಥಿತಿ. ಒಂದು ದಿನಕ್ಕೆ ಕನಿಷ್ಠ 800 ಕ್ಯೂಸೆಕ್ಗೂ ಹೆಚ್ಚು ನೀರಬೇಕು. ಇಷ್ಟು ನೀರಲ್ಲಿ 3 ತಿಂಗಳು ನಿರ್ವಹಣೆ ಮಾಡುವುದೇ ಸರ್ಕಾರದ ಮುಂದಿರುವ ದೊಡ್ಡ ಸವಾಲು. ಡೆಡ್ ಸ್ಟೋರೇಜ್ ಅನ್ನು ಬಳಸಬೇಕಾದ ಅನಿವಾರ್ಯತೆ, 15 ದಿನಗಳ ಬಳಿಕ ಡೆಡ್ ಸ್ಟೋರೇಜ್ ಬಳಕೆ ಅನಿವಾರ್ಯ, ಅಂಥದ್ದೊಂದು ನಿರ್ಣಯವನ್ನು ಸರ್ಕಾರ ಈಗಾಗಲೇ ತೆಗೆದುಕೊಂಡಾಗಿದೆ. ಇವತ್ತು ಕುಡಿಯಕ್ಕಲ್ಲ, ಡೆಡ್ ಸ್ಟೋರೇಜ್ ಅವ್ರು ಎತ್ತು ನೀರನ್ನ ಒಳಗೆ ಬಿಟ್ಟರುವೆ. ಏನು ಬೆಂಗಳೂರು, ಮೈಸೂರು, ಮಂಡ್ಯ ಈ ಭಾಗದ ಕುಡಿಯ ನೀರು ಸಿಕ್ಕಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈಗ ಇನ್ನು ಫೆಬ್ರವರಿ ಈಗಾಗಲೇ 78ಕ್ಕೆ ಬಂದಿದೆ, ಇನ್ನೊಂದು 15 ದಿವಸದೊಳಗೆ ಅದು ಬಹುಶಃ ನಮಗೆ 70ಕ್ಕೆ ಬರ್ಬೋದು, ಆಗಲೇ ಡೆಡ್ ಸ್ಟೋರೇಜ್ ಅಂತ ಆಗುತ್ತೆ. ಆ ನೀರನ್ನ ಸರ್ಕಾರ ಯಾವ ರೀತಿ ನಮಗೆ ನೀರು ಕೊಡ್ತದೋ, ಏನು ಬೆಂಗಳೂರು ಜನತೆ, ಮೈಸೂರು ಜನತೆಗೆ ಯಾವ ರೀತಿ ನೀರು ಕೊಡ್ತಾರೆ ಅನ್ನೋದು ಎಲ್ಲರಲ್ಲೂ, ಜೊತೆಯಲ್ಲಿ ಏನು ಕನ್ನಂಬಾಡಿ ಕಟ್ಟೆ ಪಕ್ಕದಲ್ಲೇ ನಾವಿದ್ದೀವಿ, ನಮಗೂ ಕುಡಿಯೋ ನೀರು ಸಮಸ್ಯೆ ಆಗಿದೆ. ದುರಂತ ಏನು ಗೊತ್ತೆ, ಕೆಆರ್ಎಸ್ ಪಕ್ಕದಲ್ಲೇ ಇರುವ ಜನ ಬಂಡೆಗಳ ನೀರನ್ನ ಸೋಸಿ ಕುಡಿಯುವ ಸ್ಥಿತಿಯಲ್ಲಿದ್ದಾರೆ. ಬೆಳೆಗಳಂತೂ ಬಿಡಿ, ಅಲ್ಲಿ ರೈತರೆಲ್ಲ ಸತ್ತೋಗವ್ರೆ ಎಲ್ಲ, ಇನ್ನು ನೆಕ್ಸ್ಟ್ ಆತ್ಮಹತ್ಯೆ ಒಂದೇ ರೈತರಿಗೆ ಅಂತೂ ದಾರಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇನ್ನು ಮುಂದೆ ಹೇಗೆ ನಿಭಾಯಿಸ್ಬೇಕು ಅನ್ನೋ ಮಂಡ್ಯ ಜಿಲ್ಲೆ ಜನರು ನೀರು ಏನು ಕುಡಿಯೋಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಮೈಸೂರಿನವರು, ಬೆಂಗಳೂರಿನವರು ಬಿಡಿ ನೀರದೇ ಎಲ್ಲೋ ತರ್ಸ್ಕೊಂಡು ಕುಡಿತಾರೆ, ದೊಡ್ಡ ದೊಡ್ಡ ಶ್ರೀಮಂತವರೇ. ಇಲ್ಲಿ ರೈತರು, ಬಡಬಗ್ರು, ಜನ ಏನು ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗಿಲ್ಲ. ಏನಾಗುತ್ತೋ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿಕೂ ಆಯ್ತಲ್ಲ. ಅನುಮಾನವೇ ಇಲ್ಲ, ಇದು ಮುಂದೆ ಬರುವ ನರಕ. ನೀರು ಎನ್ನುವುದು ಎಷ್ಟು ಅಮೂಲ್ಯ ಎನ್ನುವುದರ ಅರ್ಥ ಈಗ ಆಗುತ್ತೆ. ಇಷ್ಟು ವರ್ಷಗಳ ಸೋಮಾರಿತನಕ್ಕೆ, ನೀರನ್ನ ವೇಸ್ಟ್ ಮಾಡಿದ್ದಕ್ಕೆ, ಕೆರೆಗಳನ್ನ ನುಂಗಿ ದುಡ್ಡು ತಿಂದಿದ್ದಕ್ಕೆ ನಾವು ತೆರಿಗೆ ಕಟ್ಟಬೇಕಾದ ಸಮಯ ಬಂದಾಗಿದೆ. ಒಟ್ಟಾರೆ ನಿತ್ಯ ಕರ್ಮಗಳಿಂದ ಹಿಡಿದು ಪ್ರತಿನಿತ್ಯ ಬೇಕಾಬಿಟ್ಟಿ ನೀರನ್ನ ಬಳಕೆ ಮಾಡತಕ್ಕಂಥ ಬೆಂಗಳೂರಿನ ಜನಕ್ಕೆ ಇದು ಎಚ್ಚರಿಕೆ ಗಂಟೆ. 49.5 ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿರತಕ್ಕಂಥ ಕೆಆರ್ಎಸ್ನಲ್ಲಿ 5.5 ಟಿಎಂಸಿ ನೀರು ಬಳಕೆಗೆ ಸಿಗ್ತಾ ಇದೆ. ಇದು ಮಾರ್ಚ್ ಅಂತ್ಯದವರೆಗೆ ಮೈಸೂರು ಹಾಗೂ ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಿಗೆ ಕುಡಿಯೋಕ್ಕೆ ಸಾಕಾಗುತ್ತೆ. ಇನ್ನಾದ್ರೂ ಜನ ನೀರನ್ನು ಮಿತವಾಗಿ ಬಳಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಿಗಡಾಯಿಸೋದರಲ್ಲಿ ಯಾವುದೇ ಸಂಶಯಗಳು ಇಲ್ಲ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧುಯಂ ಚಿನ್ಕುಳಿ, ಸುವರ್ಣ ನ್ಯೂಸ್, ಕೆಆರ್ಎಸ್. ಹಾಗಿದ್ರೆ ಕೆಆರ್ಎಸ್ನ ಸ್ಥಿತಿಗತಿ ಹೇಗಿದೆ, ಅದರ ಬಗ್ಗೆ ನಮ್ಮ ಪ್ರತಿನಿಧಿ ವಿವರಿಸ್ತಾರೆ, ಕೇಳೋಣ ಮನೆ. ಕಳೆದ 3 ವರ್ಷಗಳಿಂದ ರಾಜ್ಯ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಈ ಬಾರಿ ಕೂಡ ಬೇಸಿಗೆ ಆರಂಭದಲ್ಲೇ ಕೂಡ ಎಲ್ಲೆಡೆ ನೀರಿನ ತತ್ವಾರ ಎದುರಾಗಿರ್ತಕ್ಕಂಥದ್ದು. ರಾಜ್ಯದ ಪ್ರಮುಖ ನಗರಗಳಾದ ಬೆಂಗಳೂರು ಹಾಗೂ ಮೈಸೂರಿಗೆ ನೀರು ಉಣಿಸ್ತಕ್ಕಂಥ ಕೆಆರ್ಎಸ್ನಲ್ಲಿ ಕೂಡ ನೀರಿನ ಪ್ರಮಾಣ ತೀರಾ ಕಡಿಮೆ ಇದೆ.
ಇದರಿಂದಾಗಿ ಬೇಸಿಗೆ ಆರಂಭದಲ್ಲೇ ನೀರಿನ ತತ್ವಾರ ಎದುರಾಗಿರ್ತಕ್ಕಂಥ ಜನ ಮುಂದಿನ ದಿನಗಳಲ್ಲಿ ಏನಪ್ಪ ಮಾಡಬೇಕು ಅನ್ನೋ ಒಂದು ಚಿಂತೆಯಲ್ಲಿ ತೊಡಗಿದ್ದಾರೆ. ಬನ್ನಿ, KRS ನಲ್ಲಿ ಇಂದಿನ ನೀರಿನ ಮಟ್ಟ ಹೇಗಿದೆ, ಆ ನೀರು ಎಷ್ಟು ದಿನಗಳಿಗೆ ಬಳಕೆ ಆಗುತ್ತೆ, ಇದೆಲ್ಲವನ್ನು ನಾನು ನಿಮಗೆ ಸವಿವರವಾಗಿ ತೋರಿಸ್ಕೊಡ್ತೀನಿ. ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ KRS ಕೂಡ ಒಂದು. ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಸದಾ ಜಲವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥ KRS ಜಲಾಶಯ ಕುಡಿಯೋ ನೀರಿನ ಪ್ರಮುಖ ಆಗರ ಕೂಡ ಒಂದು. ಮೈಸೂರು ಹಾಗೂ ಬೆಂಗಳೂರಿಗೆ ಕುಡಿಯೋ ನೀರಿನ ಪ್ರಮುಖ ಸ್ಥಳ ಈ KRS. KRS ಇವತ್ತು ಬರದಾಗಿರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರ, ದೃಶ್ಯಗಳಲ್ಲಿ ನೋಡ್ಬೋದು. ಏನು ವಿಶಾಲ KRS ನಲ್ಲಿ ನೀರು ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು, ಎಲ್ಲೆಡೆ ಕೂಡ ಬರದಿಂದ ಏನು ನೀರಿಲ್ಲದೆ ಕೂಡ ಡ್ಯಾಮ್ ಒಣಗ್ತಾ ಇರ್ತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಎಲ್ಲೆಡೆ ಕೂಡ ಕೇವಲ ಕಲ್ಲು ಮಣ್ಣುಗಳ ರಾಶಿ ಅಷ್ಟೇ ಇರ್ತಕ್ಕಂಥದ್ದು, KRS ಖಾಲಿ ಖಾಲಿ ಆಗಿರ್ತಕ್ಕಂಥದ್ದನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. KRS ಅಣೆಕಟ್ಟೆಯ ದ್ವಾರಗಳೇನಿದೆ, ಗೇಟ್ಗಳೇನಿದೆ ನೀರು ಹೋಗಲಿಕ್ಕೆ, ಆ ಗೇಟ್ಗಳು ಈಗ ಆರಂಭದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು 110 ಅಡಿ ಆದ ನಂತರದಲ್ಲಿ ಸಿಗ್ತಕ್ಕಂಥ ಗೇಟ್ಗಳು. ಅದೇ ರೀತಿಯಾಗಿ ಮುಂದುವರೆದು ಮುಂದೆ ಹೋಗೋದಾದರೆ ನೀವು 100 ಅಡಿಯ ಗೇಟ್ಗಳೇನಿದೆ, ಆ ಗೇಟ್ಗಳು ಅಂದರೆ ಆ ಕಬ್ಬಿಣದ ಗೇಟ್ಗಳೇನಿದೆ, ಆ ಗೇಟ್ಗಳು 100 ಅಡಿಯ ಗೇಟ್ಗಳು. ಅಲ್ಲಿಂದ ಮುಂದುವರೆದು ನೀವು ಕೆಳಭಾಗಕ್ಕೆ ಹೋಗೋದಾದರೆ ಅಲ್ಲಿ ಕಾಮಗಾರಿ ನಡೀತಾ ಇದೆ, ಬಹುಶಃ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಅದು +80 ಗೇಟ್ಗಳು. ಅಂದರೆ ಈಗ KRS ನಲ್ಲಿ ಇರ್ತಕ್ಕಂಥದ್ದು ಕೇವಲ 78 ಅಡಿಗಳು ನೀರು ಅಷ್ಟೇ. ಏನು 128.8 ಅಡಿ ಸಾಮರ್ಥ್ಯ ಇರ್ತಕ್ಕಂಥ KRS ನಲ್ಲಿ ಇರ್ತಕ್ಕಂಥದ್ದು ಕೇವಲ 78 ಅಡಿಗಳು. ಹಾಗಾಗಿ 80 ಅಡಿ ಗೇಟ್ಗಳಿಂದನೂ ಕೂಡ ಜನರಿಗೆ ಕುಡಿಯುವ ನೀರು ಲಭ್ಯ ಆಗ್ತಾ ಇಲ್ಲ. ಇಲ್ಲಿ ಗೊತ್ತಾಗುತ್ತೆ KRS ಯಾವ ಸ್ಥಿತಿಯಲ್ಲಿದೆ, ಅಂದರೆ KRS ನಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಶೋಚನೀಯವಾಗಿದೆ ಅಂತೇಳಿ. ಯಾಕಂತೇಳಿದ್ರೆ ಈಗಿರ್ತಕ್ಕಂಥ ನೀರು ಕೇವಲ March ಅಂತ್ಯದವರೆಗೆ ಆಗ್ತದೆ ಅಂತೇಳಿ ಈಗ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವುಗಳು ಕೂಡ ನೀರನ್ನು ಮಿತವಾಗಿ ಬಳಸಬೇಕಾಗತ್ತೆ. ಬನ್ನಿ, ಈ ನೀರಿನಲ್ಲಿ KRS ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಜೊತೆಗೆ ನಾವು ಈ ನೀರಿನ ಬಳಕೆಯನ್ನು ಮಿತಿಯಾಗಿ ಮಾಡದೇ ಇದ್ರೆ ಏನೆಲ್ಲ ತೊಂದರೆಗಳಾಗ್ತೆ ಅನ್ನೋದು ಕೂಡ ನಾನು ನಿಮಗೆ ವಿವರಣೆ ಕೊಡ್ತೀನಿ. ಜಲಾಶಯದಲ್ಲಿರ್ತಕ್ಕಂಥ 10ಕ್ಕೂ ಹೆಚ್ಚು ನಾಲೆಗಳಿಗೆ ಈಗಾಗಲೇ ನೀರನ್ನು ಬಿಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಏನು ಜಲಾಶಯಕ್ಕೆ ಬರತಕ್ಕಂತಹ ಒಳ ಹರಿವಿನ ಪ್ರಮಾಣ ಇದೆ ಅದು ಕ್ಷೀಣಿಸಿರ್ತಕ್ಕಂಥದ್ದು, ಹಾಗಾಗಿ ಹೊರ ಹರಿವಿನ ಪ್ರಮಾಣವನ್ನು ಕೂಡ ಈಗ ಸ್ಟಾಪ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗ ಜಲಾಶಯದಲ್ಲಿ ಲಭ್ಯ ಇರತಕ್ಕಂಥದ್ದು ಕೇವಲ 5.5 TMC ನೀರು ಮಾತ್ರ. ಈ ನೀರು March ಅಂತ್ಯದವರೆಗೆ ಅಷ್ಟೇ ಸಾಕಾಗುವಂಥದ್ದು. ಒಟ್ಟಾರೆಯಾಗಿ ಏನು ನಿತ್ಯದ ಕರ್ಮಗಳಿಗೂ ಸೇರಿದಂತೆ ಪ್ರತಿನಿತ್ಯ ಬೇಕಾಬಿಟ್ಟಿ ನೀರನ್ನು ಖರ್ಚು ಮಾಡ್ತಕ್ಕಂಥ ಬೆಂಗಳೂರಿನ ಜನಕ್ಕೆ ಇದು ಎಚ್ಚರಿಕೆ ಗಂಟೆ. ಇನ್ನಾದ್ರೂ ಕೂಡ ಬೆಂಗಳೂರು ಹಾಗೂ ಮೈಸೂರಿನ ಜನ ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ತೊಂದರೆಯನ್ನು ಪಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿಂಕುಳಿ, ಸುವರ್ಣ ನ್ಯೂಸ್, KRS.